ಕರ್ತನಲ್ಲಿ ಪ್ರಿಯರೇ, ಆತ್ಮದಾಹ ಕಾರ್ಯಕ್ರಮ ಕೇಳೋ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಿಸಲಿ. ಪ್ರಿಯರೇ, ಕಳೆದ ವಾರಗಳಲ್ಲಿ ನಾವು ಪ್ರಕಟಣೆ 20ನೇ ಅಧ್ಯಾಯವನ್ನು ಧ್ಯಾನಿಸ್ತಾ ಇದ್ದೇವೆ. ಪ್ರಕಟಣೆ 20 ಅದರಲ್ಲಿ 1, 2, 3 ವಾಕ್ಯಗಳನ್ನು ಓದಿದ್ದೆವು. 4ನೇ ವಚನವನ್ನು ಸಹ ನಾವು ಓದ್ಕೊಂಡಿದ್ದೆವು. ಪ್ರಿಯರೇ, ಈ ವಾಕ್ಯ ಭಾಗ ಹೀಗೆ ಹೇಳುತ್ತೆ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತನ್ನ ದೂತರನ್ನು ಕಳುಹಿಸಿ ಸೈತಾನನನ್ನು 1,000 ವರ್ಷ ಬಂಧನದಲ್ಲಿರುವಂಥ ವಿಷಯದಲ್ಲಿ ದೇವರ ವಾಕ್ಯವನ್ನು ನಾವು ಓದಿದ್ದೇವೆ. ಆ ನಂತರ ಅವನು ಬಂಧನದಲ್ಲಿಟ್ಟ ಮೇಲೆ ಏನಾಗುತ್ತೆ ಅಂದರೆ ಸಿಂಹಾಸನಗಳು ಇರುತ್ತವೆ. ಆ ಸಿಂಹಾಸನಗಳ ಮೇಲೆ ಜನರು ಕೂತಿದ್ದರು. ಕೆಲವೊಮ್ಮೆ ನೀವು ನಂಬಿಗಸ್ತರಾಗಿದ್ದ ನೀವೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇವರಿಗೆ ಯಾರು ಸರ್ಟಿಫಿಕೇಟ್ ಕೊಟ್ಟು ಪ್ರಮೋಷನ್ ಕೊಡಬೇಕಾಗಿಲ್ಲ. ದೇವರಿಗೆ ನಮ್ಮ ಹೃದಯವನ್ನು, ಮನಸ್ಸನ್ನು, ಭಾವನೆಗಳನ್ನು ತಿಳಿದುಕೊಳ್ಳುವ ಸರ್ವಶಕ್ತನಾದ ದೇವರಾಗಿದ್ದಾನೆ. ಆದ್ದರಿಂದ ನಾವು ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನು, ಆತ್ಮೀಯತೆಯನ್ನು, ಯಥಾರ್ಥತ್ವವನ್ನು ನಮ್ಮ ಜೀವಿತದಲ್ಲಿ ಕಾಪಾಡಿಕೊಂಡು ನಾವು ದೇವರಿಗೆ ಸಾಕ್ಷಿಯಾಗಿರಬೇಕಾಗಿದೆ ಅಷ್ಟೇ. ಇಲ್ಲಿ ಇರುವಂಥ ದೇವರ ವಚನ ಹೀಗೆ ಹೇಳುತ್ತೆ, ಸಿಂಹಾಸನಗಳ ಮೇಲೆ ಕೂತ್ಕೊಳ್ತೇನೆ. ಕಳೆದ 2 ವಾರಗಳಲ್ಲಿ ನಾನಿಷ್ಟೇ ಹೇಳಿದ್ದೆ, ಯೇಸುವಿನ ಮೊದಲನೇ ಬರಣ ಅರ್ಥನೇ ಇಲ್ಲ, ನನ್ನ ಜೀವಿತದಲ್ಲಿ ಪ್ರಯೋಜನ ಇಲ್ಲ ಅಂದಮೇಲೆ ಯೇಸು ಕ್ರಿಸ್ತನ 2ನೇ ಬರಣ ನಿಮಗಾಗಿ ಯಾವ ಅರ್ಥನೂ ಕೊಡಲ್ಲ. ಯಾವಾಗ ಯೇಸ್ವಾಮಿಯ 2ನೇ ಬರಣ ನಿಮಗೆ ಅರ್ಥ ಕೊಡಲ್ವ, ಯೇಸ್ವಾಮಿ 1,000 ವರ್ಷ ಆಳ್ವಿಕೆನೂ ಅರ್ಥ ಕೊಡಲ್ಲ. ಆ ನಂತರ ಪರಲೋಕ ನರಕ ಅಂತ ನಾವು ಭಾವಿಸಿಕೊಳ್ಳಬೇಕೇ ಹೊರತು ನಮ್ಮ ಜೀವಿತದಲ್ಲಿ ಏನೂ ಇರುವುದಿಲ್ಲ. ದೇವರು ಬಂದ ಉದ್ದೇಶ ನಮ್ಮಲ್ಲಿ ನೆರವೇರಬೇಕು. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದ ಉದ್ದೇಶ ನೆರವೇರಬೇಕು ಅಂದರೆ ರಕ್ಷಣೆ, ಪಾಪ ಪರಿಹಾರ, ನಿತ್ಯ ಜೀವ, ನಮ್ಮ ಹೆಸರು ಜೀವಬಾದ್ರೆ ಪಟ್ಟೆಯಲ್ಲಿ ಬರೆಯಲ್ಪಟ್ಟದ್ದು ಇವೆಲ್ಲವೂ ನಮ್ಮ ಜೀವಿತದಲ್ಲಿರಬೇಕು. ಆಗಿದ್ರೆ ಮಾತ್ರ ಯೇಸ್ವಾಮಿ 2ನೇ ಬರಣ ನಮ್ಮ ಈ ಪ್ರಯೋಜನ. ಯೇಸ್ವಾಮಿ ಮೊದಲನೇ ಸಾರಿ ಬಂದದ್ದು ಯಾಕೆಂದರೆ ನಮಗೆ ರಕ್ಷಣೆಯನ್ನು, ಬಿಡುಗಡೆಯನ್ನು, ಪಾಪ ಪರಿಹಾರವನ್ನು, ನಿತ್ಯ ಜೀವನ ಕೊಡುವುದಕ್ಕಾಗಿ. ನಾನು ಕ್ರೈಸ್ತನಾಗಿರುವುದರಿಂದಲೋ, ಕ್ರೈಸ್ತ ಕುಟುಂಬ ಹುಟ್ಟುವುದರಿಂದ ಇದು ಯಾವುದೂ ಆಗಲ್ಲ. ನಾನು ಯೇಸ್ಸುವನ್ನು ಅಂಗೀಕರಿಸುವುದರಿಂದ ಮಾತ್ರ ಆಗುತ್ತೆ. ಯೇಸ್ಸು ನನ್ನ ಹೃದಯದಲ್ಲಿ ಬಂದಾಗ ಮಾತ್ರ ಆಗುತ್ತೆ. ಯೇಸ್ಸುವನ್ನು ನಾನು ಅಂಗೀಕರಿಸಿ ನಾನು ವೈಯಕ್ತಿಕವಾಗಿ ಯೇಸುವಿನ ಸಂಬಂಧವನ್ನು ಬೆಳೆಸಿದಾಗ, ಯೇಸುವೆ ನೀನು ಮೊದಲೇ ಸಾರಿ ಬಂದದ್ದು, ನಿನ್ನ ರಕ್ತ ಸುರಿಸಿದ್ದು, ನಮಗೋಸ್ಕರ ತ್ಯಾಗವನ್ನು ಮಾಡಿದ್ದು ಇವತ್ತು ನನಗೆ ಪ್ರಯೋಜನ ಆಗಿದೆ, ನಾನು ನಿತ್ಯ ಜೀವನ ಪಡ್ಕೊಳ್ಳಿಕ್ಕೂ, ನನ್ನ ಹೆಸರು ಜೀವಭಾದ್ರ ಪಟ್ಟಿಯಲ್ಲಿ ಬರೀಲಿಕ್ಕೂ ಪ್ರಯೋಜನ ಆಯಿತು ಅಂತೇಳಿ ನೀವು ನಂಬುವುದಾದರೆ ಯೇಸುವಿನ ಮೊದಲನೇ ಬರಣ ನಿಮ್ಮ ಜೀವನದಲ್ಲಿ ಸಾರ್ಥಕ ಆಯಿತು. ಯಾವಾಗ ಯೇಸುವಿನ ಮೊದಲನೇ ಬರಣ ನಿಮಗೆ ಸಾರ್ಥಕ ಆಯಿತೋ, ದೇವರಿಗೆ ಸ್ತೋತ್ರ. ಆತನ 2ನೇ ಬರಣಕ್ಕೆ ನೀವು ಅರ್ಹರಾಗಿರ್ತೀರಾ, ಎಲಿಜಿಬಲ್ ಆಗಿರ್ತೀರಾ. ನೀವು ಆತನ 2ನೇ ಬರಣಕ್ಕೆ ಯಾವಾಗ ಅರ್ಹರಾಗಿರ್ತೀರೋ, ಆತನ ಎತ್ತಲ್ಪಡುವಿಕೆಗೆ ನೀವು ಸಿದ್ಧರಾಗಿ ಇರ್ತೀರೋ, ಆವಾಗ ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ 1,000 ವರ್ಷ ಆಳ್ವಿಕೆಯ ವಿಷಯದಲ್ಲಿ ನೀವು ಸಂತೋಷ ಪಡಬಹುದು. ಇವತ್ತಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಆ ಒಂದು ಆಳ್ವಿಕೆ ಹೇಗಿರುತ್ತೆ ಅಂದರೆ ಅಧಿಕಾರದೊಂದಿಗೆ ನಡೆಸಲ್ಪಡುವಂಥ ಆ ಒಂದು ಅನುಭವ. ಪ್ರಕಟಣೆ 24ರಲ್ಲಿ ನಾವು ನೋಡ್ತೇವೆ, ಸಿಂಹಾಸನ ಕಂಡೆನು ಅವುಗಳ ಮೇಲೆ ಜನರು ಕೂತಿದ್ದರು, ಅವುಗಳ ಮೇಲೆ ಜನರು ಕೂತಿದ್ದರು. ಕೆಲವು ವಾಕ್ಯ ಭಾಗಗಳನ್ನು ಸಹ ನಾವು ಓದ್ಕೊಂಡು ಹೋಗೋಣ. ಪ್ರಿಯರೇ, ಅನೇಕ ವಿಷಯಗಳು ಇದರಲ್ಲಿ ನಾವು ನೋಡ್ತೇವೆ. ಇವತ್ತು ಜನರಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಇವತ್ತು ನಾನು ಕ್ರೈಸ್ತನಾಗಿ ಒಂದು ಜಸ್ಟ್ ಏನೂ ಇಲ್ಲ, ಯೇಸುವಿನ ಮೊದಲನೇ ಬರಣ ನನ್ನ ಜೀವನದಲ್ಲಿ ನೆರವೇರದಿದ್ದರೆ ಅದಕ್ಕಿಂತ ದುಃಖಕರವಾದ ಸಂಗತಿ ಇನ್ನೊಂದಿಲ್ಲ. ಐಶ್ವರ್ಯವಂತನು ಸತ್ತ, ಲಾಸರನ್ನು ಸತ್ತ, ಐಶ್ವರ್ಯವಂತನಿಗೇನು ಕಂಫರ್ಟ್ ಆ ನಂತರ ಸಿಗಲಿಲ್ಲ. ಯಾತನೆ ಸ್ಥಳ ನಾವು ನೋಡ್ತೇವೆ, ಬಡ ಲಾಸರನಿಗೆ ವಿಶ್ರಾಂತಿಯ ಸ್ಥಳ. ಹಾಗಿರುವಾಗ ಇವತ್ತು ನಮ್ಮ ನಮ್ಮ ಜೀವಿತದಲ್ಲಿ ಬದುಕಿರೋ ತನಕ ನಾವು ಹೇಗಿದ್ದೇವೆ ಅದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನಾನು ಸತ್ತ ಮೇಲೆ ನನ್ನ ಮುಂದಿನ ಗತಿ ಏನು ಅನ್ನುವಂಥದ್ದು ನಮಗೆ ಬಹಳ ಪ್ರಾಮುಖ್ಯವಾದದ್ದು. ಆ ವಿಷಯದಲ್ಲಿ ನಾವು ಆಳವಾಗಿ ಯೋಚಿಸಿ ದೇವರ ಹತ್ರ ಪ್ರಾರ್ಥಿಸಿ ದೇವರ ಕರುಣೆ ನಮ್ಮ ಮೇಲೆ ಒದಗಿ ಬರುವಂತೆ ನಾವು ಪ್ರಾರ್ಥಿಸಬೇಕು. ಇವತ್ತು ಕ್ರಿಸ್ತನೊಂದಿಗೆ ಆಳುವಂಥದ್ದು ಏನು? ಪ್ರಕಟಣೆ 24ರಲ್ಲಿ ನಾವು ನೋಡ್ತೇವೆ ಕಡೆಯ ಭಾಗದಲ್ಲಿ ಅವರೇನು ಮಾಡ್ತಾರೆ ಅಂದರೆ ಅವರು ಜೀವಿತರಾಗಿದ್ದು 1,000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಕ್ರಿಸ್ತನೊಂದಿಗೆ ಆಳಿದರು. ನೋಡಿ, ಯೇಸುವಿನ ಮೊದಲನೇ ಬರಣ
ಯೇಸು ನನ್ನ ಹೃದಯದಲ್ಲಿ ಬರಲಿಕ್ಕಾಗಿಯೂ, ನನ್ನ ಪಾಪವನ್ನು ಪರಿಹಾರ ಮಾಡೋದಕ್ಕಾಗಿಯೂ, ನಾನು ನಿತ್ಯ ಜೀವ ಪಡೆಯುವುದಕ್ಕಾಗಿ, ನನ್ನ ಹೆಸರು ಜೀವಬಾಧ್ಯ ಪಟ್ಟಿಯಲ್ಲಿ ಬರೆಯಲ್ಪಡುವುದಕ್ಕಾಗಿ ಮಾತ್ರ ಆತನು ಬಂದಿದ್ದಾನೆ. ಇವತ್ತು ನಾನು ರಕ್ಷಣೆಯೇ ಹೊಂದಲಿಲ್ಲ. ಯೇಸು ಸ್ವಾಮಿ ಹೇಳಿದರೆ, ನಮಗೆ ಮಾದರಿ ಕೊಟ್ಟಿದ್ದಾರೆ, ದೀಕ್ಷಾಸನ ತೆಗೆದುಕೊಳ್ಳುವ ವಿಷಯದಲ್ಲಿ ನಾನು ತಗೊಳ್ಳಲಿಲ್ಲ. ನನ್ನ ಹೆಸರು ಪರಲೋಕದಲ್ಲಿ ಬರೆಯಲ್ಪಡುವುದು ಹೇಗೆ? ಇಡೀ ಸತ್ಯವೇದವು ನನಗೆ ಅನ್ವಯ ಆಗುವುದು ಹೇಗೆ? ಆಳಿದರು. ಇವತ್ತು ಯೇಸು ಸ್ವಾಮಿ ನನ್ನ ಹೃದಯದೊಳಗೆ ಬಂದು ಆಳಿದರೆ, ಆತನ ಯಜಮಾನನಾಗಿದ್ದರೆ, ನಾನು 1000 ವರ್ಷ ಕ್ರಿಸ್ತನೊಂದಿಗೆ ಆಳುವುದು 100% ಖಂಡಿತ. ಇವತ್ತು ಯೇಸುವಿಗೆ ನನ್ನ ಮಾತಿನಲ್ಲಿ, ನನ್ನ ಯೋಚನೆ, ನನ್ನ ಭಾವನೆಯಲ್ಲಿ, ನನ್ನ ಜೀವಿತದಲ್ಲಿ ಅವಕಾಶ ಇಲ್ಲದಿದ್ದರೆ 1000 ವರ್ಷ ಕ್ರಿಸ್ತನೊಂದಿಗೆ ಆಳುವುದು ಹೇಗೆ? ಯಾವುದಕ್ಕೂ ಹೋಲಿಕೆ ಬರುವುದಿಲ್ಲ. ಇಲ್ಲಿ ನೋಡ್ತೀವಿ, ಪ್ರಕಟಣೆ 2:26-27 25 ನಾನು ಓದ್ತೇನೆ. ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂದು ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ ಎಂಬುದೇ. ಇವತ್ತು ತುವತೈರದಲ್ಲಿರತಕ್ಕಂತಹ ಸಭೆಗೆ ಆತನು ಹೇಳ್ತಾ ಇರೋದು, ನಾನು ಬರುವ ತನಕ ಏನು ಮಾಡಬೇಕಂದ್ರೆ ಬಿಗಿಯಾಗಿ ಎಲ್ಲವನ್ನು ಹಿಡ್ಕೊಳ್ಬೇಕು. ನಮ್ಮ ತೀರ್ಮಾನ, ನಮ್ಮ ದೇವರ ಮುಂದೆ ಮಾಡಿದಂಥ ಒಡಂಬಡಿಕೆಯ ಮಾತುಗಳು, ನಾವೆಲ್ಲವನ್ನು ದೃಢವಾಗಿ ಹಿಡ್ಕೊಳ್ಬೇಕು. ಕಡೆಯವರೆಗೆ ಕುಟುಂಬ ಜೀವಿತ, ಗಂಡ ಹೆಂಡತಿಯರ ಸಂಬಂಧ ಚೆನ್ನಾಗಿ ಹೋಗದೆ ಯಾವಾಗ ಅವರು ಏನು ದೇವರ ಮುಂದೆ ಅವರು ಮಾತು ಕೊಟ್ಟಿರ್ತಾರೆ, ನಂಬಿಗಸ್ತರಾಗಿ ಮಾಡುವಾಗ ಕುಟುಂಬ ಸುಖ ಸಂಸಾರವಾಗಿ ಮಾರ್ಪಡುತ್ತಲ್ವಾ? ಇವತ್ತು ದೇವರ ಮುಂದೆ ರಕ್ಷಣೆ ಹೊಂದುವ ಸಮಯದಲ್ಲಿ, ದೀಕ್ಷಾಸತೆಗಳುವ ಸಮಯದಲ್ಲಿ ನಾವು ಹೇಳ್ಕೊಂಡಿರ್ತೇವಲ್ಲ, ಅದನ್ನು ನಾವು ಕಡೆ ತನಕ ಇಟ್ಕೊಳ್ಳದಿದ್ದರೆ ಏನಾಗುತ್ತೆ? ಅದಕ್ಕೆ ನಾನು ಪುನಃ ಓದ್ತೇನೆ ಪ್ರಿಯರೇ, ಪ್ರಕಟಣೆ 2:25. ನಿಮಗಿರುವುದನ್ನು ನಾನು ಬರೋ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂದು ಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ, ಕಡೆಯವರೆಗೆ ನಡೆಸುವುದು ಇಂಪಾರ್ಟೆಂಟ್, ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಇವತ್ತು ಆತನು ಹೊಂದಿದ ಅಧಿಕಾರವನ್ನು ಆತನು ಅವರಿಗೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಆತ ನಡೆಸುವುದಕ್ಕೆ ಕೊಡ್ತಾನೆ. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು, ಮಣ್ಣಿನ ಮಡಿಕೆಗಳನ್ನು ಒಡೆಯುವಂತೆ ಅವರ ಬಲವು ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮ ಸಭೆ ಕೆಳಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪುನಃ ಆತನು ಲವೋದಿಕ್ಯ ಸಭೆಗೆ ಹೇಳ್ತಾ ಇರುವುದನ್ನು ನಾವು ನೋಡ್ತೇವೆ. ಇವತ್ತು ನಮ್ಮ ಜೀವಿತ ಏನೆಂಬುದಾಗಿ ತಿಳ್ಕೊಳ್ಳೋಣ. ಪ್ರಕಟಣೆ 3:21 ಲವೋದಿಕ್ಯ ಸಭೆಯಲ್ಲಿ ಆತನು ಹೇಳ್ತಾ ಇರೋದು, ಕ್ರಿಸ್ತನೊಂದಿಗೆ ಆಳುವುದು ಹೌದಾ? ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಿಗೆ ಸ್ತೋತ್ರ. ಪ್ರಕಟಣೆ 20 ನಾವು ನೋಡ್ತೇವೆ, ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ಈಗ ಸುಮ್ಮನೆ ನಾನು ಅಲ್ಲೆಲ್ಲಿಯ ಸ್ತೋತ್ರ ಮಾಡ ಬಿಲಿವರ್ ಆಗಿದ್ದೇನೆ ಏನೋ ಅಂತ ಹೇಳ್ಕೊಂಡು ನೀವು ಜೀವಿಸಬೇಡ್ರಿ. ನಿಮಗೆ ಕಷ್ಟ ತಪ್ಪುವುದೇ ಇಲ್ಲ. ನೀ ಜೀವನದಲ್ಲಿ ಈ ಭೂಮಿ ಮೇಲೆ ಇರೋ ತನಕ ಕಷ್ಟ ತಪ್ಪಲ್ಲ. ನೀವು ರಾಜರ ಹಾಗೆ, ಅರಸ ಹಾಗೆ ಆಡಳಿತದ ಅನುಭವ ನಿಮ್ಮ ಅಂತರಾತ್ಮದಲ್ಲಿ ಇರಬೇಕು. ಯೇಸ್ವಾಮಿ ಆದಾಮ ಅವರನ್ನು ಮಾಡಿದ ಕೂಡಲೇ ನೀವು ಅಳ್ರಿ, ಗೋಳಾಡ್ರಿ ಅಂತ ಹೇಳಿಲ್ಲ. ಆಳ್ಬೇಕು, ದೊರೆತನ ಮಾಡಬೇಕು, ಆಡಳಿತ ನಡೆಸಬೇಕಂತ ಹೇಳಿದರು. ಹಾಗೆ ರಕ್ಷಣೆ ಹೊಂದಿದ ಮೇಲೆ, ಸತ್ಯ ತಿಳಿದ ಮೇಲೆ, ನೀನು ವಿಶ್ವಾಸಿ ಆದಮೇಲೆ, ಬಿಲಿವಾರ್ ಆದಮೇಲೆ, ಬೈಬಲನ್ನು ತಿಳಿದ ಮೇಲೆ ನಿನ್ನ ಜೀವನದಲ್ಲಿ ಆ ರೂಲಿಂಗ್ ಅನುಭವ ನಿನ್ನ ಜೀವನದಲ್ಲಿರಬೇಕು. ಅದರರ್ಥ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ, ಒಂದು ರೀತಿ ನಮಗಿಂತ ಹಿರಿಯರಾದವ್ರನ್ನ ಒಂದು ರೀತಿ ತಾತ್ಸಾರ ಮಾಡೋದಲ್ಲ, ಅಥವಾ ಇನ್ನೊಬ್ಬರನ್ನು ನಾವು ಕಡೆಗಾಣಿಸುವುದಲ್ಲ. ಆ ಅಧಿಕಾರ ಅಲ್ಲ. ಸ್ಪಿರಿಚುವಲ್ ಅಥಾರಿಟಿ, ಅಂಧಕಾರದ ದೊರೆತನ, ನಾನಾ ರೀತಿ ಉಪದ್ರವಗಳು, ರೋಗಗಳು, ಬಾಧೆಗಳು, ಸಾಲಗಳು, ಸಂಕಟಗಳು, ನಿರಾಶೆಗಳು, ಇವುಗಳ ಮೇಲೆ ಅಧಿಕಾರ ನಡೆಸಿರಿ. ಮನುಷ್ಯರ ಮೇಲೆ ಅಲ್ಲ, ವ್ಯಕ್ತಿಗಳ ಮೇಲೆ ಅಲ್ಲ.
ಇವತ್ತು ಯೇಸ್ವಾಮಿ ಇದ್ರೆ ಅವುಗಳ ಮೇಲೆ ಸವಾರಿ ಮಾಡಿದ್ರೆ, ರೋಗ ಇದೆಯಾ ನೀವು ಆರ್ಡರ್ ಮಾಡಿ ಹೇಳ್ರಿ ಯೇಸುವಿನ ನಾಮಲ್ಲಿ ಈ ರೋಗ ತೊಲಗಲಿ ಅಂತ ಹೇಳಿದ್ರೆ ನನ್ನ ಯೇಸು ಆ ರೋಗವನ್ನು ಅವಾಗಲೇ ನೀಗಿಸ್ತಾನೆ. ಯಾಕೆ ನನ್ನ ಯೇಸು ಪುನರುತ್ಥಾನ ಹೊಂದಿದಂಥ ಯೇಸು ಆಗಿದ್ದಾನೆ. ಇದು ಭ್ರಮೆಗಳಿಂದ ಭಾವನೆಗಳಿಂದ ಒಂದು ರೀತಿ ವಿವೇಕದಿಂದ ಹೇಳುವಂಥದ್ದಲ್ಲ. ಏನು ಹೇಳ್ತೀವೋ ಅದು ಯೇಸು ಕ್ರಿಸ್ತನಲ್ಲಿ ಹೌದು ಆಮೇನ್ ಎಂಬುದಾಗಿ ಆಗುತ್ತೆ. ಇವತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸಮಸ್ಯೆನ ಪುನಃ ಪುನಃ ಬಿಲ್ಡಿಂಗ್ ಕಟ್ಟಿ ದೊಡ್ಡದು ಮಾಡುವ ಹಾಗೆ ಹೇಳಿ ಹೇಳಿ ದೊಡ್ಡದು ಮಾಡಬೇಡಿ. ನೀವು ಹೇಳ್ರಿ ಯೇಸುವಿನ ನಾಮದಲ್ಲಿ ಆ ಸಮಸ್ಯೆ ಇಲ್ಲ, ಆ ರೋಗ ಇಲ್ಲ, ಆ ಸಾಲ ಇಲ್ಲ, ಸಂಕಟ ಇಲ್ಲ, ಹೋರಾಟ ಇಲ್ಲ ಅಂತೇಳಿ ನೀವು ಹೇಳ್ರಿ. ಯೇಸುವಿನ ನಾಮದಲ್ಲಿ ಅದು ಇಲ್ಲದ ಹಾಗೆ ಆಗುತ್ತೆ. ಯಾಕೆ ನಮ್ಮ ಯೇಸು ಜೀವಿಸುವ ಯೇಸು ಆಗಿದ್ದ, ಸತ್ತ ಸಮಾಧಿಯಲ್ಲಿಲ್ಲ, ಆತನು ಎದ್ದು ಬಂದಿದ್ದಾನೆ. ಇವತ್ತು ಯೇಸುವಿನ ಶಕ್ತಿ, ಪುನರುತ್ಥಾನದ ಶಕ್ತಿ ನನ್ನ ಜೀವಿತದಲ್ಲಿ, ನನ್ನ ಮಾತಿನಲ್ಲಿ, ನನ್ನ ಯೋಚನೆಯಲ್ಲಿ ಕಾರ್ಯ ಮಾಡಬೇಕು. ಸೋತವರ ಹಾಗೆ ನಿರಾಶೆಯಿಂದ ಕೂಡಿದಂಥ ಜೀವಿತದಲ್ಲಿ ಕಳೀಲಿಕ್ಕಲ್ಲ. ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ಹೋರಾಟಗಳು ಬರುತ್ತೆ, ವಿರೋಧಗಳು, ಉಪದ್ರವಗಳು ಬರುತ್ತೆ, ಶರಣಾಗಿ ಜೀವಿಸಲಿಕ್ಕಲ್ಲ. ಯಾಕಂದರೆ ಒಂದು ಗೋಲ್ಡನ್ ಏರಾ ಈಸ್ ವೇಟಿಂಗ್ ಫಾರ್ ಯು. ಒಂದು ಮಹಿಮೆಯಿಂದ ಕೂಡಿದಂಥ ಒಂದು ಆಡಳಿತ ನಿನಗೋಸ್ಕರ ಕಾಯ್ತಾ ಇದೆ. ಪ್ರಕಟಣೆಯನ್ನು ನೀನು ಓದುವುದಾದರೆ ಆ ವಾಕ್ಯಗಳು ಪ್ರವಾದನ ವಾಕ್ಯಗಳಾಗಿ ಇರುವುದರಿಂದ ನೀನು ನಂಬಿದರೆ ಆ ಪ್ರವಾದನ ವಾಕ್ಯವು ಖಂಡಿತ ನಿನ್ನ ಜೀವನದಲ್ಲಿ ನೆರವೇರುತ್ತೆ. 20ನೇ ಅಧ್ಯಾಯದಲ್ಲಿ ನಿನಗೂ ಸಹ ಒಂದು ಸಿಂಹಾಸನ ದೇವರು ಇಟ್ಟಿದ್ದಾನೆ. ಆ 1,000 ವರ್ಷ ಆಳ್ವಿಕೆಗಾಗಿ ನೀನು ಸಿದ್ಧನಾಗು, ಸಿದ್ಧಳಾಗು. ಈ ಸಣ್ಣ ಪುಟ್ಟ ವಿಷಯಗಳನ್ನು ನೀವು ಬಟ್ಟೆಯನ್ನು ಬದಲಾಯಿಸುವ ಹಾಗೆ ಆ ಎಲ್ಲ ಹತ್ತಿಕೊಳ್ಳೋ ಮುತ್ತಿಕೊಳ್ಳೋ ಎಲ್ಲವನ್ನು ತೆಗೆದು ಬಿಸಾಡು. ದೇವರ ನಾಮದ ರೀತಿ ನಿಲ್ಲು. ಕರ್ತ ನಿನಗೋಸ್ಕರ ಶುಭ ಕಾರ್ಯಗಳನ್ನು ಮಾಡ್ತಾನೆ. ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ಹಾಗೆ ಲವೋದಿಕ್ಯ ಸಭೆಗೆ ಆತನು ಹೇಳ್ತಾ ಇದ್ದಾನೆ, ಯಾವನು ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೇನು, ಹಾಗೆ ಜಯ ಹೊಂದುವನನ್ನು ನನ್ನೊಡನೆ ಸಿಂಹಾಸನ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗಳನ್ನು ಕೇಳಲಿ. ನೀವು ಆ ಒಂದು ಅನುಭವವನ್ನು ನಿಮ್ಮ ಜೀವನದಲ್ಲಿ ಹೊಂದಿಕೊಳ್ಳಿಕ್ಕೆ ಸಿದ್ಧರಾಗಿದ್ದೀರಾ? ಜಸ್ಟ್ ನಾನು ಭಾನುವಾರ ಚರ್ಚೆಗೆ ಹೋಗ್ತೇನೆ, ಶುಕ್ರವಾರ ಪ್ರೇಯರಿಗೆ ಹೋಗ್ತೇನೆ, ನಾನು ಭಕ್ತಿ ಮಾಡ್ತೇನೆ, ಬೆಳಿಗ್ಗೆ ಸಾಯಂಕಾಲ ಪ್ರೇಯರ್ ಮಾಡ್ತೀನಿ, ಇಷ್ಟೇ ಸಾಕ? ದೇವರ ಪ್ರವಾದನ ಸತ್ಯ ವಾಕ್ಯ ನೆರವೇರುವುದನ್ನು ನಾವು ನೋಡೋದು ಬೇಡವಾ? ಒಂದೆಂಥ ಸತ್ಯ, ಭೂಮಿ ಆಕಾಶ ಅಳಿದು ಹೋದರೂ ಹೋದವು, ಇಲ್ಲದೆ ಹೋದವು, ಅದು ದೇವರಿಗೆ ಲೆಕ್ಕನೇ ಅಲ್ಲ. ದೇವರ ಲೆಕ್ಕ ದೇವರ ವಚನ ನೆರವೇರಬೇಕಷ್ಟೇ. ದೇವರ ವಾಕ್ಯ ನೆರವೇರುವುದಕ್ಕಾಗಿ ಏನೆಲ್ಲ ಬೇಕೋ ಭೂಮಿಯಲ್ಲಿ ದೇವರೆಲ್ಲವನ್ನು ಇಡ್ತಾನೆ. ದೇವರ ವಾಕ್ಯ ನೆರವೇರುವುದಕ್ಕೆ ಯಾವುದೆಲ್ಲ ಅಡ್ಡಿ ಇದೆಯೋ ಭೂಮಿ ಮೇಲೆ ಎಲ್ಲವನ್ನೂ ಆತನ ತೆಗೆದುಹಾಕುವುದಕ್ಕೆ ಶಕ್ತನಾಗಿದ್ದಾನೆ. ಬಿಕಾಸ್ ಇಟ್ ಈಸ್ ಗಾಡ್ಸ್ ವರ್ಡ್. ಸತ್ಯಕ್ಕಾಗಿ ನಿಲ್ಲೋಣ. ಯಾವಾಗ ಸತ್ಯವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತೋ ಸತ್ಯವು ನಮ್ಮನ್ನು ಬೆಳೆಸುತ್ತೆ, ಸತ್ಯವು ನಮ್ಮನ್ನು ನಡೆಸುತ್ತೆ, ಸತ್ಯವು ನಮ್ಮನ್ನು ರಕ್ಷಿಸುತ್ತೆ, ಸತ್ಯವು ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ಜಯದ ಅನುಭವಕ್ಕೆ ನಡೆಸುತ್ತೆ. ಆದ್ದರಿಂದ ಪ್ರಿಯರೇ, ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಸಿಂಹಾಸನಗಳನ್ನು ಕಂಡೆನು. ಇದು ಯಾರ ಮನುಷ್ಯರು ಕಂಡದ್ದಲ್ಲ, ದೇವರು ಯೋಹಾನ ಮೂಲಕವಾಗಿ ತೋರಿಸಿದ್ದಾನೆ. ಎಲ್ಲವೂ ಇವತ್ತಿನವರೆಗೆ ಬೈಬಲ್ನಲ್ಲಿರುವುದೇ ನಡೀತಾ ಇದೆ, ಇನ್ನು ಮುಂದೆ ಅಷ್ಟೇ. ಇವತ್ತು ನಮ್ಮ ಜೀವಿತವನ್ನು ನಾವು ಸಿದ್ಧಪಡಿಸಿಕೊಂಡು ಮೀನಿಂಗ್ಫುಲ್ ಕ್ರೈಸ್ತ ವಿಶ್ವಾಸ ಜೀವಿತವನ್ನು ಜೀವಿಸೋಣ. ಚಪ್ಪೆ ಚಪ್ಪೆ ಆಗಿರುವಂಥದ್ದು, ಬೋರ್ ಆಗಿರತಕ್ಕಂಥದ್ದು, ನಿರಾಶೆಯನ್ನು ತುಂಬಿದಂಥದ್ದು, ಅಯ್ಯೋ ಏನು ಬೇಕೋ ಬೇಡ ಅನ್ನೋದು ಬೇಡ. ಎಂಜಾಯ್ ಯುವರ್ ಸ್ಪಿರಿಚುವಲ್ ಲೈಫ್, ಎಂಜಾಯ್, ಅದನ್ನು ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಯಾಕಂದರೆ ಆತನು ರಾಜಾದಿ ರಾಜನು ಕರ್ತಾದಿ ಕರ್ತನಾಗಿ ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ನಂತರ ಪುನಃ ಪ್ರಕಟಣೆ 5ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ 9ನೇ ವಚನದಿಂದಲೇ ಓದ್ಕೊಳ್ತೇನೆ. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುಳ್ಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಹೊಡೆಯುವುದಕ್ಕೆ ಯೋಗ್ಯನೆ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿದೆ. ಹಾಲೆಲೂಯ. ನಾನು ಆಗಲೇ ಹೇಳಿದೆ, 1,000 ವರ್ಷ ಯೇಸು ಕ್ರಿಸ್ತನ ಬರಣಕ್ಕಾಗಿ ನೀವು ಕಾಯ್ತಾ ಇದ್ದೀರಾ, ವೆರಿ ಗುಡ್, ಸಂತೋಷ. ಆದರೆ ಯೇಸು ಸ್ವಾಮಿಯ ಮೊದಲೇ ಬರಣವೇ ನೆರವೇರಲಿಲ್ಲ, ರಕ್ಷಣೆ ಕಾರ್ಯವೇ ನಡೆಯಲಿಲ್ಲ, ಪಾಪ ಪರಿಹಾರನೇ ಆಗಲಿಲ್ಲ, ನಿತ್ಯ ಜೀವದ ಬಗ್ಗೆನೇ ಗ್ಯಾರಂಟಿ ಇಲ್ಲ, ಪರಲೋಕದನ್ನು ಜೀವ ಬಾದ್ರೆ ಪಟೇಲ್ ಹೆಸರು ಬರಲಿ ಇಲ್ಲ,
ಯಾವ ಉಪದ್ರವ ನನ್ನ ಜೀವಿತದಲ್ಲಿ ಬರದಂತೆ ಯೇಸುವಿನ ರಕ್ತ ನನ್ನ ಮೇಲೆ ಇದೆ, ನನ್ನ ಮೇಲಾಗಲಿ, ನನ್ನ ಕುಟುಂಬದ ಮೇಲಾಗಲಿ, ನನ್ನ ಮನೆಯ ಬಳಿಗಾಗಲಿ ಯಾವ ದುರಾತ್ಮನಂದ ಕಾರ್ಯ ಶಕ್ತಿಗಳು ಮುಟ್ಟುವುದಿಲ್ಲ, ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ. ಇವತ್ತು ಈ ಅಧಿಕಾರ ಕರ್ತ ನಮಗೆ ಕೊಟ್ಟಿದ್ದಾನೆ. ಈ ಅಧಿಕಾರವನ್ನು ಚಲಾಯಿಸುವುದಕ್ಕೆ ದೇವರು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಮನುಷ್ಯರೊಂದಿಗೆ ಕಾದಾಡಲಿಕ್ಕಲ್ಲ, ಜಗಳಕ್ಕಲ್ಲ, ನಮ್ಮ ಶರೀರ ಭಾವದ ಇಚ್ಛೆಗಳನ್ನು ತೋರಿಸಲಿಕ್ಕಲ್ಲ. ಯೇಸುವಿನ ಗುಣಲಕ್ಷಣ ಹೊಂದಿಕೊಂಡು ವಾಕ್ಯ ಸತ್ಯವನ್ನು ಅನೇಕರಿಗೆ ಸಾರಲಿಕ್ಕಾಗಿ ದೇವರಿಟ್ಟಿದ್ದಾನೆ. ನೀವೆಲ್ಲೇ ಕೂತು ಕೇಳ್ತಾ ಇರ್ಬೋದು, ನಿಮ್ಮ ಪರಿಸ್ಥಿತಿ ಏನೇ ಇರ್ಬೋದು ನಂಗೆ ಗೊತ್ತಿಲ್ಲ, ಬಟ್ ಗಾಡ್ ನೋಸ್ ಎವ್ರಿಥಿಂಗ್. ದೇವರಿಗೆ ನೀವು ವಿಧೇಯರಾಗಿರ್ರಿ, ಸತ್ಯವನ್ನು ಬಿಡಬೇಡ್ರಿ, ಸತ್ಯವನ್ನು ಅಸಡ್ಡೆ ಮಾಡಬೇಡ್ರಿ. ಮನುಷ್ಯರಿಂದ ತಿರಸ್ಕಾರ ಹೊಂದಿದರೆ ಒಬ್ಬರಲ್ಲೊಬ್ಬರು ಸೇರಿಸ್ಕೊಳ್ಬೋದ್ರಿ, ಆದರೆ ದೇವರಿಂದ ತಿರಸ್ಕಾರ ಹೊಂದಿದರೆ ಯಾರು ಸೇರಿಸೋರಿದ್ದಾರೆ? ನಾಟ್ ಈವನ್ ಪೇರೆಂಟ್ಸ್, ಯುವರ್ ಓನ್ ಪೀಪಲ್, ದೇ ಕೆನಾಟ್ ಡೂ ಎನಿಥಿಂಗ್ ವೆನ್ ಗಾಡ್ ನೆಗ್ಲೆಕ್ಟ್ಸ್ ಯು. ದೇವರು ನಿನ್ನನ್ನು ತಿರಸ್ಕಾರ ಮಾಡಿದರೆ ಯಾರು ಏನು ಮಾಡಲಿಕ್ಕಾಗಲ್ಲ. ಫಸ್ಟ್ ಪ್ಲೇಸ್, ಮೊದಲನೇ ಸ್ಥಾನ ದೇವರಿಗಾಗಿರಲಿ. ಯೇಸುವಿನ ಮೊದಲನೇ ಪರ್ಣ ನಿನಗೆ ಅರ್ಥಪೂರ್ಣ ಅಲ್ಲವೋ? ಯೇಸುವಿನ ಎರಡನೇ ಪರ್ಣಕ್ಕೆ ಕಾಯಿ ಬೇಡ, ಕಾದ ಏನು ಪ್ರಯೋಜನ ಇಲ್ಲ. ಯೇಸುವಿನ ಮೊದಲನೇ ಪರ್ಣದ ಬರೇ ಚರಿತ್ರೆ ಕಲಿತು ಏನು ಪ್ರಯೋಜನ? ಆ ಸ್ಟೋರಿಗಳನ್ನು ಕಲಿತು ಏನು ಪ್ರಯೋಜನ? ಆ ಯೇಸು ನನ್ನೊಳಗೆ ಬರಬೇಕಲ್ಲ. ಆ ಯೇಸುವಿನ ರಕ್ತ ನನ್ನ ಪಾಪಗಳನ್ನು ತೊಳಿಬೇಕಾಗಿದೆಯಲ್ಲ. ಆ ಯೇಸುವಿನ ರಕ್ತ ನನ್ನ ಜೀವಿತದಲ್ಲಿ ಬಿಡುಗಡೆ ಮಾಡಬೇಕಾಗಿದೆಯಲ್ಲ. ಸೈತಾನ್ ನಮ್ಮನ್ನು ಭ್ರಮೆಯಿಂದ ತುಂಬಿಸಿ ನಮ್ಮನ್ನು ನರಕ ಕಳಿಸಬಾರದು. ಅವನ ಕೈಕ್ತಿಗಳನ್ನು ತಂತ್ರೋಪಾಯಗಳನ್ನು ಎಪ್ಪೆ ಸಾರಲ್ಲಿ ಹೇಳಿದಂತೆ ಅದನ್ನು ಲಯ ಮಾಡಿ ಕರ್ತನ ನಾಮದಲ್ಲಿ ನಾವು ಜಯಿಸುವುದಕ್ಕೆ ದೇವರು ನಮಗೆ ಕೃಪೆ ಕೊಡುವಂತೆ ಕರ್ತನ ನಾಮದಲ್ಲಿ ಬೇಡಿಕೊಳ್ಳೋಣ. ಹಾಗಾಗಿ ಮೂರನೇ ಭಾಗಕ್ಕೆ ನಾವು ಬರುವಾಗ ಪ್ರಕಟಣೆ 5:9-10 ಯೇಸುವಿನ ಮೊದಲನೇ ಬರೋಣ. ನೀನು ಯಜ್ಞಾರ್ಪಿತನಾಗಿ ಅಂದರೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿ ನಿನ್ನ ರಕ್ತದಿಂದ, ಯೇಸುವಿನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು. ವೈ ಡಿಡ್ ಜೀಸಸ್ ಡೈ ಆನ್ ದ ಕ್ರಾಸ್? ದೇವರಿಗಾಗಿ ನಮ್ಮೆಲ್ಲರನ್ನು ಕೊಂಡುಕೊಳ್ಳಿಕ್ಕಾಗಿ. ನಾನು ಬರೇ ಯೇಸುವಿನ ಶ್ರಮೆಯನ್ನು ಬರೇ ಧ್ಯಾನಿಸ್ತಾ ಇದ್ದರೆ ನಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ಮೈ ಹಾರ್ಟ್. ನಾನು ಧ್ಯಾನಿಸ್ತಾ ಇದ್ದೇನೆ, ವಾಟ್ ಈಸ್ ದ ಯೂಸ್? ಮರಳಾಗ್ತಾ ಇದ್ದೇವೆ. ಲೆಟ್ ದ ಪವರ್ ಆಫ್ ಗಾಡ್ ಫ್ಲೋ. ದೇವರ ಶಕ್ತಿ ನಮ್ಮೊಳಗೆ ಬರಲಿ, ದೇವರ ಆತ್ಮನ ಕಾರ್ಯ ಬರಲಿ, ಯೇಸುವಿನ ರಕ್ತ ನಮ್ಮಲ್ಲಿ ಕಾರ್ಯ ಮಾಡಲಿ. ಇವತ್ತು ಯಾವ ಅಂಧಕಾರ ಶಕ್ತಿಗಳು, ದುರಾತ್ಮನ ಶಕ್ತಿಗಳು, ದೆವ್ವಗಳ ಶಕ್ತಿಗಳು, ಪಿಶಾಚನ ಶಕ್ತಿಗಳು ಯೇಸುವಿನ ರಕ್ತದ ಮುಂದೆ ಬರಲಿ. ಚಾಲೆಂಜ್ ಯು. ಯೇಸುವಿನ ರಕ್ತ ಸಕಲ ಪಾಪ ನಿವಾರಣೆ ಮಾಡುತ್ತೆ, ನಿನ್ನ ಎಲ್ಲ ದೋಷಗಳನ್ನು ತೆಗೆದುಹಾಕುತ್ತೆ. ಲೈವ್ ಆಗಿದೆ, ಜೀವಂತವಾಗಿದೆ, ಜೀವಳ ಯೇಸುವಿನ ರಕ್ತವಾಗಿದೆ. ನಿನ್ನ ಮನೆಯನ್ನು, ನಿನ್ನ ಮಕ್ಕಳನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸಮಸ್ತವನ್ನು ರಕ್ಷಿಸುವುದಕ್ಕೆ ಯೇಸುವಿನ ರಕ್ತದಲ್ಲಿ ಶಕ್ತಿ ಇದೆ. ಅದು ನಿನ್ನ ಹೃದಯದಲ್ಲಿ ಕಾರ್ಯ ಮಾಡುತ್ತೆ. ಆ ವಾಕ್ಯ ಭಾಗ ಮುಂದೆ ಹೀಗೆ ಹೋಗುತ್ತೆ. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗದಿಂದ ಮನುಷ್ಯ ದೇವಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು. ಪ್ರಿಯ ಸಹೋದರನೇ, ಸಹೋದರಿಯೇ, ನೀನು ದೇವರ ವಾಕ್ಯ ವಿಧೇಯನಾದರೆ, ವಿಧೇಯಳಾದರೆ ನೀನು ಸಹ ಕ್ರಿಸ್ತನೊಂದಿಗೆ 1,000 ವರ್ಷ ಆಳ್ತೀಯ. ಇಲ್ಲದಿದ್ದರೆ ಮುಗಿಯಿತು. ಇವತ್ತೇ ನೀನು ಅಳ್ತಾ ಇದ್ದರೆ, ಅಳುವವನಾಗಿದ್ದರೆ ದೇವರ ವಾಕ್ಯಕ್ಕೂ ದೇವರ ಮಕ್ಕಳಾಗುವ ಪದ್ಧತಿ ಕಾಂಟ್ರಡಿಕ್ಟ್ ಆಗುತ್ತೆ. ಬಟ್ ಆಳುವವನಾಗೋ, ಆವಾಗ ನೀ ಯೇಸು ಕ್ರಿಸ್ತನ 1,000 ವರ್ಷ ಆಳ್ವಿಕೆ ಸಿದ್ಧನಾಗ್ತೀಯ. ಕರ್ತನ ಈ ಮಾತುಗಳನ್ನು ಆಶ್ರಯಿಸಲಿ. ಮುಂದಿನ ವಾರದಲ್ಲಿ ನಾನು ಅದನ್ನು ಮುಂದುವರಿಸ್ತೇನೆ. ಪ್ರಾರ್ಥಿಸೋಣ. ಕರ್ತನೆ, ನಿನ್ನ ಜೀವವುಳ್ಳ ವಾಕ್ಯ, ನಿನ್ನ ಪ್ರವಾದನ ವಾಕ್ಯ ಇವತ್ತು ಯಾರ್ಯಾರ ಜೀವನದಲ್ಲಿ ನೆರವೇರಲಿಲ್ವೋ, ಅದಕ್ಕಿಂತ ಕಷ್ಟಕರ, ದುಃಖಕರವಾದ ಸಂಗತಿ ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಮನುಷ್ಯರು ಮನುಷ್ಯರಿಗಾಗಿ ಜೀವಿಸಲಿಕ್ಕಲ್ಲ, ನಿನಗಾಗಿ ಜೀವಿಸಲಿಕ್ಕೆ ನೀನು ನಮ್ಮನ್ನು ಕರೆದಿದ್ದೆ. ಯೇಸುವೆ, ನಿನ್ನ ರಕ್ತ, ನಿನ್ನ ಹೆಸರಿನಲ್ಲಿ, ನಿನ್ನ ನಾಮದಲ್ಲಿ ಮಿಗಿರುವಂಥ ಬಿಡುಗಡೆ, ಆ ಒಂದು ಅನುಕೂಲ ಅವಕಾಶಗಳು ಯೇಸುವೆ, ಅದು ಪ್ರತಿಯೊಬ್ಬರ ಜೀವಿತದಲ್ಲಿ, ವಿಶೇಷವಾಗಿ ಕೇಳುವವರ ಜೀವಿತದಲ್ಲಿ ಇಲ್ಲದಿದ್ದರೆ ಇವತ್ತೇ ಉಂಟಾಗುವಂತೆ ನೀನು ಮಾಡು. ಅವರವರ ಜೀವಿತದಲ್ಲಿ ಸಮಾಧಾನ, ಮಹಿಮೆಯ ಅನುಭವವನ್ನು ಕಾಣುವಂತೆ ನೀನು ನಡೆಸಿಕೊಡು. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೆ ನಾಮದಲ್ಲಿ ಆಮೆನ್.